ಕೋಲಾರದಿಂದ ಸಿದ್ದರಾಮಯ್ಯ ಔಟ್ ಆದ್ರೆ ಯಾರಿಗೆ ಟಿಕೆಟ್ ಬ್ಯಾಲಹಳ್ಳಿ ಗೋವಿಂದೇಗೌಡ ಅಥವಾ ಕೊತ್ತೂರ್ ಮುಂಜು ಎಂಟ್ರಿನ ಯಾರಾಗ್ತಾರೆ ಆಗ್ತಾರೆ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ ಸ್ಮಯಾ ಪ್ರಾಪರ್ಟೀಸ್ ರಿಶು ಮಸಾಲಾ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ ಯಶವ ನಮಸ್ಕಾರ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರು ಬರಲ್ಲ ಅಲ್ಲಿ ರೂಲ್ಡ್ ಔಟ್ ಕೋಲಾರದಿಂದ ಔಟ್ ಆದರು ವರ್ಣಾಗ ಹೋಗ್ಬೋದು ಚಾಮುಂಡೇಶ್ವರಿಗೋಗ್ಬೋದು ಅನ್ನೋ ಒಂದು ಲೆಕ್ಕಾಚಾರ ನಡುವೆನೆ ಹಾಗಿದ್ರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗ್ತಾರೆ ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಬಿ ಜೆ ಪಿಯಿಂದ ವರ್ತೂರ್ ಪ್ರಕಾಶ್ ಜೆ ಡಿ ಎಸ್ನಿಂದ ಸಿ ಎಂ ಶ್ರೀನಾಥ್ ಕಾಂಗ್ರೆಸ್ನಿಂದ ಯಾರು ಜೆ ಡಿ ಎಸ್ನ ಸಿಟಿಂಗ್ ಎಮ್ ಎಲ್ ಎ ನಾನು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಳ್ತೇನೆ ಸಿದ್ದರಾಮಯ್ಯ ಬಂದಿಲ್ಲ ಅಂದರೆ ಅನ್ನೋ ಒಂದು ಮಾತನ್ನು ಹೇಳಿಕೆ ಕೊಟ್ಬಿಟ್ಟಿದ್ರು ಈಗಾಗಲೇ ಹಾಗಾಗಿ ಶ್ರೀನಿವಾಸಗೌಡರು ಕಾಂಗ್ರೆಸ್ ಬಂದರೂ ಕೂಡ ಅವರು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ಸೊ ಹಿಂದೆ ಬ್ಯಾಲಹಳ್ಳಿ ಗೋವಿಂದೇಗೌಡರು ಟಿಕೆಟ್ ಕೇಳ್ತಾ ಇದ್ರು ಕೋಲಾರಕ್ಕೆ ಈಗ ಮತ್ತೆ ಅವರ ಹೆಸರು ಚಾಲ್ತಿಗೆ ಬರ್ತಾಯಿದೆ ಅವರು ಶಿಡ್ಲಘಟ್ಟಿಗೆ ಹೋಗಬೇಕು ಅಂದ್ಕೊಂಡಿದ್ರು ಸಿದ್ದರಾಮಯ್ಯವರು ಅಲ್ಲಿ ಕಳಿಸ್ಬೇಕು ಅಂದ್ಕೊಂಡಿದ್ರು ಈಗ ಸಿದ್ದರಾಮಯ್ಯ ಸ್ಪರ್ಧೆ ಮಾಡಲಿಲ್ಲ ಅಂದರೆ ಕೋಲಾರಕ್ಕೆ ಬ್ಯಾಲಹಳ್ಳಿ ಗೋವಿಂದೇಗೌಡರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಡಿ ಸಿ ಸಿ ಬ್ಯಾಂಕ್ನ ಅಧ್ಯಕ್ಷರು ಸೊ ಅವರು ಬರ್ತಾರೆ ಅನ್ನೋ ಒಂದು ಚರ್ಚೆ ಇದೆ ಜೊತೆಗೆ ಕೊತ್ತೂರು ಮಂಜುನಾಥ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಅನ್ನೋದು ಸುಧಾಕರ್ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ ಆದರೆ ಈಗ ಕೋಲಾರ ಖಾಲಿ ಆದರೆ ಸಿದ್ದರಾಮಯ್ಯವರಿಂದ ಕೊತ್ತೂರು ಮಂಜುನಾಥ್ ಕೋಲಾರದವ್ರೆ ಕೋಲಾರ ಜಿಲ್ಲೆಯವರೇ ಅಲ್ಲಿಗೆ ಬರಬಹುದು ಒಂದು ಲೆಕ್ಕಾಚಾರ ಈಗ ಇವರಿಬ್ಬರ ಮಧ್ಯೆ ಮತ್ತೆ ಫೈಟ್ ಶುರು ಆಗ್ತಾ ಇದೆ ಎಸ್ ಕೊತ್ತೂರು ಮಂಜುನಾಥ್ ಏನು ಚಿಕ್ಕಬಳ್ಳಾಪುರ ಅಂತ ಹೇಳ್ತಾರೆ ಬಿಕಾಸ್ ಆಫ್ ಸೊ ಸಿದ್ದರಾಮಯ್ಯ ಕೋಲಾರ ಬಂದ್ಬಿಡ್ತಾರೆ ಅಂತ ಕೊತ್ತೂರ ಇಲ್ಲಿ ಆಗ್ಲಿಲ್ಲ ಅಂದ್ರೆ ಕೋಲಾರಕ್ಕೆ ಹೋಗಬೇಕು ಅಂತ ಮೊದ್ಲಿಂದು ಇತ್ತು ಈಗ ಕೋಲಾರ ಹೇಗಿದ್ರು ಸಿದ್ದರಾಮಯ್ಯ ಅಲ್ಲಿಂದ ವಾಪಸ್ ಹೋಗ್ತಿರೋ ಕಾರಣ ಗೋವಿಂದೇ ಗೋವಿಂದೇಗೌಡ್ರಗಿಂತ ಹೆಚ್ಚಾಗಿ ಕೊತ್ತೂರು ಮಂಜುನಾಥ್ ಇಲ್ಲಿ ಬರಬಹುದು ಅಂದ್ರೆ ಟಿಕೆಟ್ ಪಡೆಯುವ ಯಶಸ್ವಿ ಆಗ್ಬಹುದು ಅಂತಿದೆ ಕೊತ್ತೂರು ಒಂಥರ ಶಕ್ತಿ ಒಂಥರ ಎನರ್ಜಿ ಏನೋ ಅಲ್ಲಿ ಇದ್ರೆ ಅನುಕೂಲ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರಗಳಿದೆ ಬಟ್ ಕೊತ್ತೂರು ಕೋಲಾರದಲ್ಲಿ ನಿಲ್ಬಹುದು ಅಂತ ಬಾಲಿ ಗೋವಿಂದೇಗೌಡ್ರ ಕೊತ್ತೂರು ಮಂಜುನಾಥ ಅಂದ್ರೆ ಕೊತ್ತೂರ್ ಮಂಜುನಾಥ್ ಬೆಳ್ಳಿ ಗೋವಿಂದೇಗೌಡರು ಬೇಕಾದ್ರೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೋದು ಅಂತ ಇದೆ 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 ಚಿಕ್ಕಬಳ್ಳಾಪುರ ಚಿಬಾಪುರ ಎರಡಲ್ಲೂ ಇದೆ ಬೆಳ್ಳಿ ಗೋವಿಂದೇಗೌಡ್ರು ಚಿಕ್ಕಬಳ್ಳಾಪುರ ಕೊತ್ತೂರು ಮಂಜು ಕೋಲಾರದಲ್ಲಿ ಉಳಿಯೋ ಸಾಧ್ಯತೆ ದಟ್ಟವಾಗಿದೆ ಇಲ್ಲ ಇಂಟರ್ಚೇಂಜ್ ಆಗ್ಬೋದು ಇಲ್ಲ ಕೊತ್ತೂರ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬಳ್ಳಾ ಗೋವಿಂದ ಗೌಡ ಕಲಾರ್ ಹೆಸರು ಇದೆ ಅಂದ್ರೆ ಇಬ್ರು ಇದಾರೆ ಯಾವ ಕ್ಷೇತ್ರ ಫೈನಲ್ ಆಗಬೇಕು ಅವ್ರ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಯಾರು ಒಂದು ಫೈನಲೈಸ್ ಆಗ್ಬಹುದು ಆಮೇಲೆ ಎ ಶ್ರೀನಿವಾಸ್ ಹೆಸರು ಕೇಳಬಾರತಾ ಇತ್ತು ಅವ್ರು ಮಾತಾಡ್ತಿದ್ರೆ ಸಿದ್ದರಾಮಯ್ಯ ಬಂದಿಲ್ಲ ಅಂದ್ರೆ ಟಿಕೆಟ್ ಡಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದಾರೆ ಅನ್ಬಿಟ್ಟು ಹೇಳ್ತಾ ಇದ್ರು ಫುಲ್ ಇಡೀ ಕೋಲಾರದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಗಳು ನಡೆಸ್ತಾ ಇದಾರೆ ಈಗ ಹೌದಾ ಎಸ್ ಶ್ರೀನಿವಾಸ್ ಫುಲ್ ಫ್ಲೆಡ್ಜ್ ಆಗಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಬಟ್ ಕೊತ್ತೂರ್ ಮಂಜಿಗೆ ಫೋರ್ಸ್ಗೆ ಅವ್ರ ನಿಲ್ಲಕ್ಕಾಗಲ್ಲ ಸೊ ಹಾಗಾಗಿ ಕೊತ್ತೂರು ಬಂದು ಜಾಸ್ತಿ ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ಗೊಂದಲ ಗೂಡಾಗ್ತಾಯಿದೆ ಸಿದ್ದರಾಮಯ್ಯನವರೇ ಗೆಲ್ಲಲ್ಲ ಅಂದ್ಬಿಟ್ಟು ರಿಪೋರ್ಟ್ ಬಂದಮೇಲೆ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ ಅಂದಮೇಲೆ ಇನ್ನು ಉಳಿದವ್ರು ನಿಂತ್ಕೊಳ್ತಾರೆ ಉಳ್ದವ್ರಿಗೆ ಇನ್ನೆಷ್ಟು ಸೇಫ್ ಆಗ್ಬೋದು ಕಾನ್ಸ್ಟಿಟೆನ್ಸಿ ಅನ್ನೋ ಒಂದು ಚರ್ಚೆ ಸಿದ್ದರಾಮಯ್ಯವರೇ ಹೋಗ್ತಿದ್ದಾರೆಪ್ಪ ನಾವು ಯಾಕೆ ನಿಂತ್ಕೊಳ್ಬೇಕು ದುಡ್ಡು ವೇಸ್ಟ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಚರ್ಚೆನೂ ಇದೆ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನ ಸೋಲಿಸೋದಕ್ಕೆ ಕಾಂಗ್ರೆಸ್ದಿಗರು ಬಿ ಜೆ ಪಿಗಳೆಲ್ಲ ಒಂದಾಗ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯವ್ರು ತುಂಬ ಆ್ಯಂಟಿ ಆಗ್ಬೋದು ಬೇರೆಯವರು ಬಂದರೆ ಕಾಂಗ್ರೆಸ್ ಪ್ಲಸ್ ಆಗ್ಬೋದು ಸ್ವಲ್ಪ ಲೋಕಲ್ ಆದರೆ ಅನ್ನೋದು ಕೂಡ ಚರ್ಚೆ ಇದೆ ಹಾಗಾಗಿ ಗೋವಿಂದೇಗೌಡರ ಕೊತ್ತೂರು ಮಂಜು ಬಂದ್ರೆ ಚುನಾವಣೆ ತಂತ್ರಗಾರಿಕೆ ಗೊತ್ತಿದೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಕೊತ್ತೂರು ಮಂಜು ಬಗ್ಗೆ ಜಾಸ್ತಿ ವಿಶ್ವಾಸ ಇದೆ ಹೌದು ಬಳ್ಳ ಅಂದ್ರೆ ಚಿಕ್ಕಬಳ್ಳಾಪುರ ಕೋಲಾರ ಎರಡೂ ಕ್ಷೇತ್ರದ ಮೇಲೆ ಕಂಡಿಟ್ಟಿದೆ ಕಾಂಗ್ರೆಸ್ ಸೊ ಬಳ್ಳಾಳಿ ಗೋವಿಂದೇಗೌಡರು ಮತ್ತೆ ಕೊತ್ತೂರು ಮಂಜು ಅಂತ ಇಬ್ರು ಕೂಡ ಪ್ರಬಲ ಅಭ್ಯರ್ಥಿಗಳು ಯಾರನ್ನ ಎಲ್ಲಿ ಪ್ಲೇಸ್ ಮಾಡ್ತಾರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಬಹಳ ಕುತೂಹಲ ಎಸ್ ನೋಡ್ಬೇಕಾಗತ್ತೆ ಏನು ಅಂತ ನಿಮ್ ಪ್ರಕಾರ ವೀಕ್ಷಕರೇ ಕೋಲಾರದಲ್ಲಿ ಯಾರು ಗೆಲ್ತಾರೆ ಕಾಂಗ್ರೆಸ್ ಬಿ ಜೆ ಪಿನ ಡಿ ಎಸ್ ಹಾಗೆ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಕಳಕಳಿ ಕರ್ನಾಟಕ ಟಿವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಯೋಗ್ಯರು ಯಾರು ಅರ್ಹರಿದ್ದಾರೆ ಶಾಸಕರಾಗೋದಕ್ಕೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾರೆ ನಿಮಗೆ ಒಳ್ಳೇದು ಮಾಡ್ತಾರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಏನಾದರೂ ಇವರಿಂದ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಅಂಥವ್ರನ್ನು ಆಯ್ಕೆ ಮಾಡಿ ಜಾತಿ ಧರ್ಮ ಮತ ಪಕ್ಷ ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಅಭ್ಯರ್ಥಿಯನ್ನು ನೋಡಿ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ